ಹಲೋ ಸರ್, ರಾಜೇಶ್. ಹಾಂ, ಓಕೆ ಸರ್, ಓಕೆ ಸರ್. ಹೇಳಿ ಸರ್. ಹಾಂ ರಾಜೇಶ್ ಸರ್, ಇದರಲ್ಲಿ 25 ಲಕ್ಷ ಇದೆ. ಇವತ್ತೇ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಬೇಕಾಗಿತ್ತು, ಬಟ್ ಆಗಲಿಲ್ಲ. ನಾಳೆ ಬೇರೆ ಸಂಡೇ, ನೀವು ಇದನ್ನು ಮನೆಗೆ ತೊಗೊಂಡೋಗಿರಿ ಸರ್. ನಾನು 25 ಲಕ್ಷ, ಇಲ್ಲಿ ಆಫೀಸಲ್ಲಿ ಸೇಫ್ ಇರಲ್ಲ. ಅಟ್ ಎನಿ ಕಂಡೀಷನ್ ಮಂಡೇ ಡೆಪಾಸಿಟ್ ಆಗಲೇಬೇಕು, ಸೊ ತಗೊಳ್ಳಿ. ಹಾಂ, ಓಕೆ ಓಕೆ, ಸರಿ ಸರ್, ಓಕೆ ಸರ್, ಸರ್ ಬರ್ತೀನಿ ಸರ್. ಏನು ಬಿಸ್ಲಪ್ಪ, ಅಜ್ಜೇ ಯಾಕಿಲ್ಲಿ ಕೂತಿದ್ಯಾ? ಊಟನ ಆಯ್ತು, ನೀನ್ ಮಾಡೋಗು. ಅನೋ, ನಿನ್ ಗಂಡ ಬಂದಿದ್ದ ನೋಡೆ. ಅಯ್ಯೋ, ಅಕ್ಕಿ ಹುಡು ಮುದ್ಕೆ. ಅಜ್ಜಿ, ನಾ ಕೇಳಿದ ಊಟ ಅಲ್ಲ, ಇಲ್ಲ ಕೂತಿದ್ಯಾ ಅಂತ. ಊಟ ಹಾಕೋ ದಂಡ ಅನ್ಕೊಂಡಿದ್ದೀರೋ ನೀನ್ ನನ್ಗೆ? ಅಯ್ಯೋ, ಏನಾದ್ರು ಮಾಡ್ಕೋ ಹೋಗು. ನಿಮ್ಮ ಅಪ್ಪನಿಗೆ ಎಲ್ರಿಗೂ ಹಾಕಿದೀನಿ ಊಟ, ಹೋಗೋ ತೊಟ್ಟಿ ನನ್ ಮಗನೇ. ಏ ಇವಳೆ, ಇದರಲ್ಲಿ 25 ಲಕ್ಷ ಇದೆ, ತೊಗೊಂಡು ಒಡ ಸೇಫ್ ಆಗಿ ತಿಳು. ಏನು 25 ಲಕ್ಷನ? ನಂಗೆ 1 ಲಕ್ಷ ಕೊಡ್ರಿ, ನಾನು ಕಾಸಿನ ಸರ ಮಾಡಿಸ್ಕೊಂತೀನಿ. ಹ್ಞೂ, ಕೊಟ್ಬಿಡ್ತಾರೆ, ಅದು ಆಫೀಸ್ ದುಡ್ಡು. ತೊಗೊಂಡು ಒಳಗೆ ಸೇಫ್ ಆಗಿ ತಿಡು, ಆ ಕಳ್ಳ ಮಗನ ಕಾಣ್ದಂಗೆ ತಿಡು. ಅಣ್ಣ ಬಂದ್ಯಾ? ಒಂದು 10 ರೂಪಾಯಿ ದುಡ್ಡಿದ್ರೆ ಕೊಡ. ಈ ಕಡೆ ನೋಡ. ಯಾಕಪ್ಪ? ವಯಸ್ಸಿನ ಹುಡುಗ, ಏನೇನ ಖರ್ಚಿರುತ್ತೆ ಅವೆಲ್ಲ ಹೇಳಬೇಕಾ? ನೋ ವೇ, ಚಾನ್ಸೇ ಇಲ್ಲ. ಕತ್ತೆ ಬಿಡು ತಂದು. ಎರಡ ನೀನು ಯಾವಾಗ ಹಿಂಗೆ ಹೇಳ್ತೀಯ? ನೀನು 1 ರೂಪಾಯಿ ಕೊಡಲ್ಲ. ಹಿಂಗೆ ಮಾಡ್ತಾ ಇರೋ ನಿನಗೆ ಐತೆ ಒಂದಲ್ಲ ಒಂದಿನ. ಹೋಗ್ಲಿ ಬಿಡು ರಾಕಿ, ನಿಮ್ಮನ್ನ ಹೀಗೆ ಮಾಡ್ತಾ ಇರ್ಲಿ, ಅವ್ರಿಗೆ ಗೊತ್ತಿಲ್ಲದೆ ದುಡ್ಡು ಕದ್ದು ನಾವು ಹಂಚ್ಕೊಂಬಿಡೋಣ. ನಿನ್ ಕತ್ತ ಕಾಸಿನ ಸರ ಬೀಳಕ್ಕೆ ನನ್ನ ಕತ್ತಿಗೆ ಹಗ ಬೀಳುತ್ತೆ. ಸರ್ ನಮಸ್ತೆ, ಏನು ವಿಷಯ ಸರ್? ಹಾಂ ರಾಜೇಶ್, ನಿಮಗೆ ಅಮೌಂಟ್ ಕೊಟ್ಟಿದ್ನಲ್ಲ ಬ್ಯಾಂಕ್ ಹಾಕಿ ಅಂತ, ಅದೀಗಲೇ ಕೊಟ್ಬಿಡ್ತೀರಾ? ಹೌದಾ, ಅನೋ ಆ ಬ್ಯಾಂಕ್ ಕೊಟ್ಟಿದ್ನಲ್ಲ ತಗೊಂಬಮ್ಮ. ಹಾಂ ಸರಿ ರೀ. ಒಂದು ಫೋನ್ ಕಾಲ್ ಮಾಡಿದ್ರೆ ನಾನೇ ಬರ್ತಾ ಇದ್ದೆ, ನೀವ್ಯಾಗೆ ಬರಕ್ಕೆ ಹೋದ್ರೆ? ಇಲ್ಲ ಪರವಾಗಿಲ್ಲ ಬಿಡಿ. ರೀ ಹಾಂ, ಸ್ವಲ್ಪ ಬರ್ತೀರಾ ಸರ್? ಒಂದು ನಿಮಿಷ, ಹೋಗಿ ಬರ್ತೀನಿ. ಏನಾಯ್ತು? ದುಡ್ಡು ಕಾಣಿಸ್ತಿಲ್ಲ ರೀ. ಏಯ್ ಏನ್ ಹೇಳ್ತಿದ್ಯಾ? ನಿಜವಾಗ್ಲೂ ದುಡ್ಡು ಕಾಣಿಸ್ತಿಲ್ಲ. ಏಯ್ ಜಗಳು ಇಲ್ಲೇ ಇಕ್ಕಿದ್ದೆ, ಇಲ್ಲೇ ಇಟ್ಟಿದ್ದೆ ರೀ. ಯಾ 25 ಲಕ್ಷ ಕಣ ಮೈ ಮೇಲೆ ಪ್ರಕಟಣೆ ಇದೆಯಾ ಹೆಂಗೆ ನಿನಗೆ? ಬಾಸ್ ಬೇರೆ ಮನೆ ಬಂದು ಕೂತಿದ್ದಾರೆ, ಅವ್ರದ್ದು ಏನೇ ಹೇಳಿ. ಅಯ್ಯೋ ದೇವ್ರೇ, ಬಾಸ್ ಏನು ಅನ್ಕೋತಾರೋ ಏನೋ ಸರ್. ಸರ್ ಬ್ಯಾಕ್ ಕಾಣಿಸ್ತಿಲ್ಲ ಸರ್. ಸರ್ ಬ್ಯಾಗ್ ಒಳಗಡೆನೆ ಇಟ್ಟಿದ್ದೆ, ಆದರೆ ಏನ್ರಿ ರಾಜೇಶ್, ಒಳ್ಳೆಯವರು ನಂಬಿಕಸ್ತರು ಅಂತ ನಿಮ್ಮ ಕೈಲಿ ದುಡ್ಡಿಟ್ರೆ ನೀವು ಕೂಡ ದುಡ್ಡಿಗೆ ಆಸೆ ಪಡೋ ಮನುಷ್ಯ ಅಂತ ಪ್ರೂವ್ ಮಾಡ್ಕೊಂಬಿಟ್ಟು ಹೇಳ್ರಿ. ನೋಡಿ, ಅದೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ಸೋಮವಾರ ದುಡ್ಡು ನನ್ನ ಕಣ್ಣು ಮುಂದೆ ಇರಬೇಕು, ಇಲ್ಲ ನೀವು ಕಂಬಿಂದೇ ಇರ್ತೀರ. ಪ್ಲೀಸ್ ಬಿ ರೆಡಿ ಟು ಫೇಸ್ ದ ಕಾನ್ಸಿಕ್ವೆನ್ಸಸ್. ಸರ್ 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 ಸರ್
ಯಾಕೋ ಅವ್ನ ಹೋಗ್ಬಿಟ್ರ ಅವ್ರಿಗೂ ಊಟ ಹಾಕಲ್ಲ ಅನ್ಬಿಟ್ರ ಅಜಿ ನಮ್ ಬರ್ಬೇಕಾದ್ರೆ ಬ್ಯಾಗ್ 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 ಬ್ಯಾಗು ಪೆಟ್ಗೆನಾ ನಿನ್ ರೂಮಲ್ಲಿದ್ಯ ನೋಡು ಏಯ್ ಅದ್ರ ಹತ್ರ ಹೋಗ್ಬೇಡಪ್ಪ ನಿಮ್ ತಾತ ಕೂಡ ಯಾವಾಗ್ಲೂ ಅದ್ರ ಜೊತೆ ಇದ್ದ ಕಣೋ ಕೊಟ್ಬಿಡ್ತೀನಿ ಕಣೋ ಏ 20 ಲಕ್ಷ ಕೊಟ್ಬಿಡೋಲ್ಲ ಅಣ್ಣ ನಿಜವಾಗ್ಲೂ ನೋಡಿಲ್ಲ ನಾನು ಲೇ ನಿಂಗೆ 2 ಲಕ್ಷ ರೂಪಾಯಿ ಕಸಿ ಸಾತಾಡ್ದೇನೆ ಮಾಡ್ಕೊಡ್ತೀನಿ ಕಣೆ ಕೊಟ್ಬಿಡೋ 25 ಲಕ್ಷ ನಾನು ಎತ್ಕೊಂಡಿಲ್ಲ ರೀ ಏನ್ ಮಾಡ್ಲಪ್ಪ 25 ಲಕ್ಷಕ್ಕೆ ತನ್ನ ಮಾನ ಮರದೆಲ್ಲ ಹೋಯ್ತಲ್ಲಪ್ಪ ಭಗವಂತ ನಾನು ಯಾರು ಏನು ದ್ರೋಹ ಮಾಡಿದ್ದೆ ನನಗೆ ಯಾಕೆ ಈ ಶಿಕ್ಷೆ ನಾನು ಬೈದ್ಬಿಟ್ಟೆ ಅಂತ ಏನಾದರೂ ಇವಳೇ ದುಡ್ಡನ್ನು ಕದ್ಬಿಟ್ಲ ಇಲ್ಲ ಕೋಪದಲ್ಲಿ ತಗೊಂಡೋಗಿ ತಿಪ್ಪೆಗೆ ಏನಾದರೂ ಎಸ್ಬಿಟ್ಲ ಇವನ್ನ ನನ್ನ ಸ್ವಂತ ಮಗನಿಗೆ ಅಂತ ಹೆಚ್ಚಾಗಿ ನೋಡ್ಕೊಂಡಿದ್ದೀನಲ್ವಾ ಇವನೇನಾದರೂ ಆ ದುಡ್ಡನ್ನು ಕದ್ದಿರ್ಬೋದಾ ಅಥವಾ ನನ್ನನ್ನು ಆಟಾಡ್ಸೋಕ್ಕೋಸ್ಕರ ಎಲ್ಲಾದರೂ ಬಚ್ಚಿಟ್ಟಿರ್ಬೋದಾ ನನ್ನ ಲೈಫಲ್ಲೆಲ್ಲ ಹುಡ್ಕಾಟನೆ ಓದಿ ಮುಗಿಸಿದ್ಮೇಲೆ ಕೆಲಸಕ್ಕೆ ಹುಡ್ಕಾಡ್ದೆ ಕೆಲಸ ಸಿಕ್ಕಿದ್ಮೇಲೆ ಮದುವೆ ಆಗಿ ಹುಡುಗಿ ಹುಡ್ಕಾಡ್ದೆ ಒಂದಿನ ಇದ್ದಕ್ಕಿದ್ದಂಗೆ ಕಳೆದೋದು ಈ ರಾಕೇಶನ್ ಬೆಂಗಳೂರಲ್ಲೇ ಹುಡ್ಕಾಡ್ದೆ ಯಾವ ಹೊತ್ತಿಗೆ ಬೇಕಾದರೂ ನಿಮ್ಮನ್ನು ಕೊಂಡೊಯ್ಯುವ ಈ ಹೊತ್ತಿಗೆಯು ನಿಮ್ಮನ್ನು ಸ್ವಾಗತಿಸುತ್ತಿದೆ ನಿಮ್ಮ ಸಮಯ ಪ್ರಜ್ಞೆಯ ಕೊರತೆಯಿಂದ ಉಂಟಾದ ಕಷ್ಟಗಳಿಂದ ಹೊರಬರಲು ಹೊಂದಿದ ಗೊಂದಲಗಳಿಂದ ವಿಮುಕ್ತರಾಗಲು ಈ ಪುಸ್ತಕವು ನಿಮಗೆ ಖಂಡಿತವಾಗಿಯೂ ಸಹಕರಿಸುತ್ತದೆ ಅದು ಈ ಕೆಳಗಿನ ನಿಬಂಧನೆಗಳೊಂದಿಗೆ ನಿಮ್ಮ ಕಾಲಾವಕಾಶವು ಸಮಯ ಮತ್ತು ದಿನಾಂಕವನ್ನು ಬರೆಯುವ ಹಾಳೆಯನ್ನು ಹರಿಯುವುದರ ಮೂಲಕ ಪ್ರಾರಂಭವಾಗುತ್ತದೆ ನಿಮಗೆ ವರ್ತಮಾನದ ಕೇವಲ 30 ನಿಮಿಷಗಳ ಕಾಲಾವಧಿ ಇರುತ್ತದೆ ಭೂತ ಅಥವಾ ಭವಿಷ್ಯತ್ನಲ್ಲಿ ನೀವು ಸತ್ತರೆ ನಿಮ್ಮ ಕಾಲಚಕ್ರವು ಅಲ್ಲಿಗೆ ನಿಲ್ಲುತ್ತದೆ ಅತಿ ಮುಖ್ಯವಾಗಿ ವರ್ತಮಾನಕ್ಕೆ ಹಿಂದಿರುಗಿ ಬಂದ ನಂತರ ಈ ವಿಷಯವನ್ನು ನೀವು ಯಾರಿಗೂ ತಿಳಿಸುವಂತಿಲ್ಲ
ಅಯ್ಯೋ ಅಕ್ಕಿ ಹುಡು ಮುದ್ಕೆ ಅಜಯ್, ನಾ ಕೇಳಿದ ಊಟ ಅಲ್ಲ, ಇಲ್ಲ ಕೂತಿದ್ದೆ ಅಂತ. ಏಯ್, ಊಟ ಹಾಕೋ ದಂಡ ಅನ್ಕೊಂಡಿದ್ದೀರೋ ನೀನ್ ನನಗೆ? ಹೋಗೋ, ನಿನಗೆ ನಿಮ್ಮ ಅಪ್ಪನಿಗೆ ಎಲ್ರಿಗೂ ಹಾಕಿದ್ದೀನಿ ಊಟ. ಹೋಗೋ ತೊಟ್ಟಿ ನನ್ನ ಮಗನೇ. ಅಯ್ಯೋ ಹೇಳಿದ್ರು ಮಾಡ್ಕೋ ಹೋಗೋ. ಇವಳೇ ಹಿಂಗೆ ಮಾಡ್ತಾ ಇರೋ ನಿನಗೈತೆ ಒಂದಲ್ಲ ಒಂದಿನ. ಕತ್ತೆ ಬಡವ ರಾಸ್ಕಲ್, ದುಡ್ಡಿನ ಮೇಲೆ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಖರ್ಚು ಮಾಡ್ತೀಯಾ ಅಂತ ಗೊತ್ತಿತ್ತು, ಆದರೆ ತನ್ನ ಮನೇಲೇ ಕಳ್ತನ ಮಾಡ್ತೀಯಾ ಅಂತ ಗೊತ್ತಿರಲಿಲ್ಲ. ನಿನಗೆ ಉಪವಾಸಕ್ಕೆ ಇಡೀ ಬುದ್ಧಿ ಬರೋಕೆ ಮಾಡಬೇಕು. ಅರೆ ಇವನು ಗೊತ್ತಿಲ್ವಾ? ಕೇಳಿದ್ರೆ ಇನ್ನೊಂದು ಹೇಳ್ತೀಯ, ಕಿವಿ ಕೇಳಲ್ಲ, ವಯಸ್ಸಾಗಿದೆ, ಬುದ್ಧಿ ಇಲ್ಲ ಅಂತ ಹೇಳಿ ಮಳೆ ಕುಂಚು ಉಂಟಾಕಿದ್ರೆ ಸರಿಯಾಗಿ ಮಾಡ್ತಾ ಇದೆಯಲ್ಲ, ವೃದ್ಧಾಶ್ರಮದಲ್ಲ ಸಾಕ್ ಬಿಡ್ಬೇಕು. ಒಟ್ಟಿನಲ್ಲಿ ಬ್ಯಾಗ್ ಅಂತೂ ಸಿಕ್ತು, ನನಗೆ ಯಾವುದನ್ನು ನಂಬಕ್ಕಾಗ್ತಿಲ್ಲ. ಬಾಸ್ ಫಸ್ಟ್ ಫೋನ್ ಮಾಡಿ ಹೇಳಬೇಕು. ಅನು ಆಗಿಲೇ ಯಾಕೆ